ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು. ಟಿ ನರಸೀಪುರದಿಂದ ಒಂದು 3 ಕಿಲೋಮೀಟ್ರ್. ಒಂದು ವ್ಯವಸಾಯ ಕುಟುಂಬದಲ್ಲಿ ಹುಟ್ಟಿದವಳು ನಾನು. ತಂದೆ ತಾಯಿ ನಾನು ಅಷ್ಟೇ, ನಮ್ಮ 3 ಜನರ ಕುಟುಂಬ. ತುಂಬ ಒಂದು ಅದ್ಭುತವಾದಂಥ ಕುಟುಂಬ ನಮ್ಮದು. ವ್ಯವಸಾಯ ಕುಟುಂಬ ಅಂತ ಹೇಳುವಾಗ ಗದ್ದೆಗೆ ಹೋಗೋದು, ಹಸು ಮೇಯಿಸೋದು, ಆ ತುಂಟತನಗಳು ಇದೆಲ್ಲನೂ ಕೂಡ ನನ್ನಲ್ಲಿ ಇತ್ತು. ನಾನು ತುಂಬ ಪ್ರೀತಿ ಮಾಡ್ತೀನಿ ನಮ್ಮೂರಿನ ಆ ಸುಂದರವಾದಂಥ ವಾತಾವರಣ, ಕಾವೇರಿ ನದಿ, ಕಾವೇರಿ ಕಪಿಲ ಸಂಗಮ, ಅಲ್ಲೇ ಉದ್ಭವ ಆಗುವಂಥ ಸ್ಫಟಿಕ ಸರೋವರ, ಆ ಸಂಗಮ ಆಗುವಂಥದ್ದು, ಹೊಳೆನಲ್ಲಿ ಸ್ನಾನ ಮಾಡುವಂಥದ್ದು, ಆ ಮರಳು, ಕಣ್ಬಿಟ್ಟ ತಕ್ಷಣ ಒಳಗಡೆ ಕಾಣ್ತಿದ್ದಂಥ ಕಲ್ಲುಗಳು, ಹಸಿರು ಪೈರುಗಳು, ಭತ್ತ ಬಡಿಯೋದು, ಆ ಕೆಂಪು, ಆ ವಾಸನೆ, ಸೊ ಇದೆಲ್ಲನೂ ಕೂಡ ಅನುಭವಿಸ್ತಾ ಬೆಳೆದವಳು ನಾನು ಚಿಕ್ಕ ವಯಸ್ಸಿನಲ್ಲಿ. ಆ ಸಂದರ್ಭದಲ್ಲಿ ಗೊತ್ತಿಲ್ಲ ನನಗೆ ಚಿಕ್ಕ ವಯಸ್ಸಿನಲ್ಲಿ ನಾನು ಏನು ಅಂತ, ನನ್ನ ಭಾವನೆ ಏನು ಅಂತ. ನನಗೆ ಗೊತ್ತಾಗಿದ್ದು 2ನೇ ಕ್ಲಾಸ್ ಓದುವಾಗ. ಇನ್ನೂ ಕೂಡ ನೆನಪಿದೆ ಚೆನ್ನಾಗಿ ನನಗೆ. ಯಾಕೆಂದ್ರೆ ಅಂದರೆ ಮೊದಲು ನನ್ನ ಫೀಲಿಂಗ್ ಹೇಗೆ ಬಂತು ಅನ್ನೋದನ್ನು ಮರೆಯಲಿಕ್ಕೆ ಆಗೋದಿಲ್ಲ. ಮೊದಲನೇ ಪ್ರೀತಿ ಯಾರ ಮೇಲಾಯಿತು, ಹೇಗಾಯಿತು ಅಂತಂದರೆ ನಾವು ಮರೆಯೋಕ್ಕಾಗಲ್ಲ ಅಂತ ಹೇಳ್ತೀವಲ್ಲ, ಆ ಥರ. ಆ 2ನೇ ಕ್ಲಾಸ್ನಲ್ಲಿ ಆದಂತ ನನ್ನಲ್ಲಿ ಬಂದಂತ ಒಂದು ಹಳ್ಳಿಯ ವಾತಾವರಣದಲ್ಲಿ. ಇವಾಗ ಅಂತಂದ್ರೆ ಮೊಬೈಲ್ ಇದೆ, ನೆಟ್ ಇದೆ, ನಾವು ಎಲ್ಲಾನೂ ಚೆಕ್ ಮಾಡಬಹುದು, ಕುತ್ಕೊಂಡ್ ಜಾಗದಲ್ಲಿ ಎಲ್ಲಾ ಮಾಹಿತಿನ ಪಡ್ಕೋಬಹುದು. ನನ್ಗೆ ನಮ್ ಟೀಚರ್ನ ನೋಡುವಾಗ ಅವ್ರ ರೀತಿ ಡ್ರೆಸ್ ಮಾಡ್ಕೋಬೇಕು ಅಂತ ಅಷ್ಟೇ ಅನ್ಸಿತ್ತು. ಅದಕ್ಕಿಂತ ಮೇಲೆ ಹೋಗ್ಲಿಕ್ಕೆ ಆಗ್ಲಿಲ್ಲ ನನ್ಗೆ. ಆತರ ಯೋಚನೆ ಬಂದಾಗ ಸಿಕ್ತಂತ ಚಿಕ್ಕ ಚಿಕ್ಕ ಸಮಯವನ್ನು ಕೂಡ ನಾನು ನನ್ನ ಭಾವನೆಗಳ ಅನ್ನ ವ್ಯಕ್ತಪಡಿಸ್ಲಿಕ್ಕೆ ನಾನು ಬಳಸ್ಕೊಡ್ತಾ ಇದ್ದೆ. ಹೇಗೆ ಅಂತಂದ್ರೆ, ಹಸು ಮೇಯ್ಸಕ್ ಹೋಗ್ತಾ ಇದ್ದೆ ಲೀವ್ ಟೈಮ್ನಲ್ಲಿ, ಹಾಡಿನ ಪುಸ್ತಕ ಜೊತೆಗೆ ತಗೊಂಡು ಹೋಗ್ತಾ ಇದ್ದೆ, ಎಷ್ಟು ಜಾನಕ್ಕೆ ಅಂತಾರನೇ ಹಾಡು ಹೇಳೋದು, ತುಳಸಿ ರಸ ಸ್ವಲ್ಪ ಕುಡ್ಕೊಳ್ಳೋದು, ಅದು ಸ್ವಲ್ಪ ಸಣ್ಣ ಧ್ವನಿನಲ್ಲಿ ಹಾಡು ಹೇಳುವಂಥದ್ದು. ನಾನು ಹಾಡು ಹೇಳುವಾಗ ನನ್ನನ್ನು ನಾನು ಒಂದು ಹೆಣ್ಣು ಅಂತ ಭಾವಿಸ್ಕೊಳ್ತಿದ್ದೆ. ಹಾಗೇನೆ ನಮ್ಮ ಕಾವಲಿ ಏರಿ ಮೇಲೆ ಪಾಪಸ್ ಕಳ್ಳಿ ಹಣ್ಣು ಸಿಗ್ತಾ ಇತ್ತು. ಸೊ ಅದನ್ನ ತುಟಿಗೆ ಬಣ್ಣ ಮಾಡ್ಕೊಳ್ಳೋದು, ಕೈಗೆ ಬಣ್ಣ ಹಾಕೊಳ್ಳೋದು, ಗೊಬ್ಬಳಿ ಬೀಜ ಸಿಗ್ತಾ ಇತ್ತು, ಅದನ್ನ ಕಾಲ್ ಚೈನ್ ಮಾಡ್ಕೊಳ್ಳೋದು, ಜೆಲ್ ಜೆಲ್ ಅನ್ನತ್ತೆ. ಸೊ ತೊಂಡೆ ಹೂವು ಅಂತ ಸಿಗುತ್ತೆ ನಮ್ಮ ಕಡೆ ಎಲ್ಲ ಬೆಳೆಯುತ್ತೆ, ಅದನ್ನ ಪದಕ ಮಾಡ್ಕೊಳ್ಳೋದು, ಈ ತರ ನಾನು ಆ ಹೆಣ್ತನವನ್ನ ಅನುಭವಿಸ್ತಾ ಇದ್ದೆ ನೇಚರ್ ಜೊತೆ. ಅದ್ರ ಬದಲು ನಮ್ಮ ಬೆಂಗಳೂರು ಸಾಹಿತ್ಯ ಅಕಾಡೆಮಿಯಲ್ಲಿ ಒಂದು ಅವಕಾಶ ಬಂತು ಕವಿಗೋಷ್ಠಿಗೆ. ಒಂದು ಮೀಸಲಿಟ್ಟಿದ್ರು, ಟ್ರಾನ್ಸ್ಜೆಂಡರ್ನಲ್ಲೂ ಕೂಡ ಬರಹಗಾರರಿದ್ದಾರೆ ಅನ್ನುವಾಗ ನನಗೊಂದು ಅವಕಾಶ ಸಿಕ್ಕಿದ್ದು. ಅದು ನಿಸಾರ್ ಅಹಮದ್ ಸರ್ ಅವರ ಜೊತೆ ವೇದಿಕೆನ ಶೇರ್ ಮಾಡಿಕೊಂಡೆ. ಅದಾದ್ಮೇಲೆ ಬೇರೆ ಬೇರೆ ಕಡೆ ಆಹ್ವಾನ ಬಂತು ನನಗೆ. ಸೊ 2 ವರ್ಷಗಳ ಕೆಳಗಡೆ ದೆಹಲಿಯ ಸಾಹಿತ್ಯ ಅಕಾಡೆಮಿಯಿಂದನೂ ಕೂಡ ಕರೆ ಬಂತು. ಅಲ್ಲಿ ಕೂಡ ನಾನು ಓದೆ. ನಮ್ಮ ಕಂಬಾರ ಸರ್ ಅವರು ಅಧ್ಯಕ್ಷರಿದ್ದಾರೆ. ಸೊ ಅವ್ರ ಮುಂದೆನೇ ವಾಚನ ಮಾಡುವಂತ ಅವಕಾಶ. ಬಟ್ ನಾನೇನ್ ಮಾಡಿದೆ ಅಂದ್ರೆ, ನನಗೆ ಗೊತ್ತಿಲ್ಲ ಹಿಂದಿನಲ್ಲಿ ತುಂಬಾ ಜನ ಇದ್ದಾರೆ ಅಂತ ಹೇಳಿ ನನ್ನ ಫ್ರೆಂಡನ್ನ ಮೀಟ್ ಮಾಡಿ ಸ್ವಲ್ಪ ಅದು ಹಿಂದಿಗೆ ಅನುವಾದ ಮಾಡಿಕೊಂಡು ಹೋಗಿ ಹಿಂದಿನಲ್ಲಿ ಹೇಳಿದೆ. ನನಗೆ ಕನ್ನಡ ಅಭಿಮಾನವನ್ನ ಆದಷ್ಟು ಮುಚ್ಚಿಟ್ಕೊಳಕ್ ಆಗ್ಲೇ ಇಲ್ಲ ನನಗೆ. ಏನಾದ್ರೂ ಆಗೋಗ್ಲಿ ಅಂತ ಅಂದ್ಬಿಟ್ಟು ನಮ್ತನ ಬಿಟ್ಕೊಡಕ್ ಆಗಲ್ಲ ಅಂತ ಹೇಳಿ ಬಿಟ್ಕೊಡ್ಲಿಲ್ಲ, ನಾನೆಲ್ಲೂ ಬಿಟ್ಕೊಡೋದಿಲ್ಲ. ಆಮೇಲೆ ಕನ್ನಡದಲ್ಲೇ ಹೇಳಿದೆ. ಅದು ಹಿಂದಿಗಿನ್ನ ನಮ್ಮ ಕನ್ನಡದಲ್ಲಿ ಅದನ್ನ ಭಾವನೆಯ ರಸಗಳ ಜೊತೆ ನಾನು ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯ ಆಯ್ತು. ಕಂಬಾರ ಜೊತೆ ಒಂದು ಗ್ರೂಪ್ ಫೋಟೋ ಕೂಡ ನಾವು ತಗೊಂಡ್ವಿ. ಅದಾದ್ಮೇಲೆ ಈ ವರ್ಷ ಸಿಮ್ಲಾದಲ್ಲಿ ಸಾಹಿತ್ಯ ಅಕಾಡೆಮಿಯ ಪ್ರೋಗ್ರಾಮ್ ಆಯ್ತು, ಆಜಾದಿ ಕಾ ಅಮೃತ ಮಹೋತ್ಸವ ಹೆಸರಲ್ಲಿ. ಅಲ್ಲಿಗೂ ಕೂಡ ಆಹ್ವಾನ ಬಂದಿತ್ತು, ಅಲ್ಲಿ ಕೂಡ ನಾನು ಭಾಗವಹಿಸಿದೆ ಕಾರ್ಯಕ್ರಮದಲ್ಲಿ. ನಮಗೆ ಒಂದು ಸಪರೇಟ್ ಆದಂತ ಒಂದು ವೇದಿಕೆಯನ್ನ ಚಿಕ್ಕ ಪುಟ್ಟ ಕವಿತೆಗಳನ್ನ ಬರ್ಕೊಂಡಿದೆ. ನನ್ನ ಮೊದಲ ಕವನ ಸಂಕಲನ ಮನದ ಕಣ್ಣು ಪಬ್ಲಿಷ್ ಆಯ್ತು. ಅದಾದ್ಮೇಲೆ ತುಂಬಾ ಜನಕ್ಕೆ ಗೊತ್ತಾಯ್ತು, ಕವಿತೆಗಳ ಮೂಲಕನೇ ಕನ್ನಡ ಸಾಹಿತ್ಯ ಆ ಒಂದು ಹೆಬ್ಬಾಗಲ ಮನೆಗೆ ನಾನು ಪ್ರವೇಶ ಮಾಡಿದೆ. ನನ್ನ ಮೊದಲನೇ ಕವಿಗೋಷ್ಠಿ ನಿಸಾರ್ ಅಹಮದ್ ಸಾರ್ ಮುಂದೆ ಇತ್ತು, ಅವ್ರ ಜೊತೆ. ಅವತ್ತು ಅವ್ರು ಕಣ್ಣು ತುಂಬಿಕೊಂಡು ನನ್ನ ಪಕ್ಕ ಬಂದು ನಿಂತ್ಕೊಂಡು, ಈ ಕಮ್ಯುನಿಟಿನಲ್ಲೂ ಈ ತರ ಜನಗಳಿದ್ದಾರೆ, ಸಾಹಿತ್ಯ ಆಸಕ್ತರಿದ್ದಾರೆ ಅಂತ ಇವಾಗ್ಲೇ ಗೊತ್ತಾಗಿತ್ತು, ದಯವಿಟ್ಟು ಬರೀರಿ ಅಂತ ಹೇಳಿದ್ರು. ಇನ್ನೊಂದು ಅವಕಾಶ ದೊಡ್ಡ ನನ್ನ ಸೌಭಾಗ್ಯ ಎಂದು ಸಿದ್ಲಿಂಗಯ್ಯ ಅವ್ರ ಜೊತೆ
ಆ ಒಂದು ಅವಕಾಶ ಸಿಕ್ತು. ಗಾಂಧಿ ಜಯಂತಿ ದಿನ ಕವಿತೆಗಳನ್ನ ವಾಚನ ಮಾಡುವಂಥದ್ದು ನನ್ಗೆ ಏನ್ ಗಾಂಧೀಜಿಯವ್ರ ಬಗ್ಗೆ ಎಲ್ಲಾರು ಬರೀತಾರೆ, ನಾನ್ ಏನ್ ಬರೆಯಕ್ ಸಾಧ್ಯ ಅನ್ನುವಾಗ ಅವರು ಉಪವಾಸ ಹೋರಾಟ ಮಾಡಿದ್ರು, ಸತ್ಯಾಗ್ರಹ ಮಾಡಿದ್ರು ನಮ್ಮ ಸ್ವತಂತ್ರಕ್ಕೋಸ್ಕರ. ನಾವೆಲ್ಲರೂ ಕೂಡ ನಮ್ಮ ಹಕ್ಕುಗಳಿಗೋಸ್ಕರ ನಾವು ಹೋರಾಟ ಮಾಡ್ತಿದ್ದೀವಿ ಅಂತ ಹೇಳಿ ಸ್ವಲ್ಪ ಕವಿತೆಗಳನ್ನ ಬರೆದು ವಾಚನೆ ಮಾಡಿದೆ. ಸೊ ಅದಾದ ಮೇಲೆ ನನ್ನ ಸ್ನೇಹಿತರು ಮಮತಾ ಸಾಗರ್ ಅಂತ ಇದ್ದಾರೆ, ಅವರು ನನ್ನ ಒಂದು ಎರಡು ಕವಿತೆಗಳನ್ನ ಅವರು ಇಟಲಿಯ ಭಾಷೆಗೆ ಭಾಷಾಂತರ ಮಾಡಿ ಅದು ಇಟಲಿನಲ್ಲಿ ಒಂದು ಚರ್ಚಲ್ಲಿ ಇದೆ. ಅದು ಇದೆಲ್ಲ ಏನು ಅಂತ ಅಂದ್ರೆ ಇದೆಲ್ಲಾನು ಕೂಡ ನಾವು ಈ ತರ ಇದು ಚಿಕ್ಕ ಚಿಕ್ಕ ಕುವೆಂಪು ಯೂನಿವರ್ಸಿಟಿನಲ್ಲಿ ಬಂದಿರುವಂತಹ ಕವಿತೆ. ಈ ಕವಿತೆಯ ಶೀರ್ಷಿಕೆ ಬಂದು ಸಿಸನಾಟು. ಸಿಸನಾಟು ಅಂತಂದ್ರೆ ಅರ್ಥ ಆಗೋದಿಲ್ಲ ಜನಗಳಿಗೆ, ಯಾಕೆ ಅಂದ್ರೆ ಅದು ನಮ್ಮ ಭಾಷೆ, ಟ್ರಾನ್ಸ್ಜೆಂಡರ್ಸ್ ಮಾತ್ರ ಮಾತಾಡುವಂತ ಒಂದು ಇದು ಲಿಪಿ ಇಲ್ಲದೆ ಇರುವಂತ ಭಾಷೆ. ನಾವು ಕೆಲವೊಂದು ವರ್ಡ್ಗಳನ್ನ ನಮ್ ಅರ್ಥ ಆಗೋ ತರ ನಾವು ಇಟ್ಕೊಂಡಿದೀವಿ. ಸೀಸನಾಟು ಅಂದ್ರೆ ಇಷ್ಟೇ, ಕೆಲವೊಮ್ಮೆ ಸರಿ ಇಲ್ಲ ಅನ್ನೋದು ಅದು ತೋರಿಸುತ್ತೆ. ಓಕೆ, ನನಗೆ ಕ್ರಿಕೆಟ್ ಕಬಡ್ಡಿ ಸೀಸನಾಟು, ಖೋಖೋ ಕುಂಟೆ ಬಿಲ್ಲೆ ಸೀಸ. ನಾನು ಗೊತ್ತಿಲ್ಲದೆ ರಂಗೋಲಿ ಹಾಕುವಾಗ ರಂಗೋಲಿಯ ಅಂಕು ಡೊಂಕು ನನ್ನ ನಡಿಗೆಯಲ್ಲೂ ಇತ್ತು, ಬಳುಕುತ್ತಾ ನಡೆಯುತ್ತಿತ್ತು. ಪಾತ್ರೆ ತೊಳೆಯುವಾಗ ಸಿಗುವ ಮುದ, ಹುಡುಗರನ್ನು ನೋಡಿದಾಗಲೂ ನನ್ನಲ್ಲಿ ಬರುತ್ತಿದ್ದ ನಾಚಿಕೆ ನನ್ನ ಮುಖದಲ್ಲಿ ಕುಳಿಯಾಗಿ ಅರಳುತ್ತಿತ್ತು. ನನ್ನಲ್ಲಿ ಒಳಗೊಳಗೆ ನಾಚಿ ನೀರಾಗಿದ್ದೆ. ಅಮ್ಮನ ಸೆರಗಿನಂಚಿನಲ್ಲಿ ಬೇಗೆಯ ರಾತ್ರಿಯಲ್ಲಿ ರವಕೆಯನ್ನು ತೊಟ್ಟು ಹೆಣ್ಣಾಗಿದ್ದೆ. ಪ್ಯಾಂಟ್ ಶರ್ಟ್ ಅನ್ನು ನಾನು ಅನೇಕ ಬಾರಿ ನಿಂದಿಸಿದ್ದೆ. ಮೀಸೆ ಮಾಯವಾಗಲಿ ಎಂದು ದೇವರಿಗೆ ಪ್ರಾರ್ಥನೆ ಮಾಡಿದ್ದೆ. ಇವೆಲ್ಲವೂ ನನ್ನೊಳಗಿನ ಆಂತರ್ಯದ ಬಯಕೆ. ನನ್ನೊಳಗೆ ಅಡವಿಯ ಗುಹೆಯಲ್ಲಿ ಈಗ ರೆಪೀಟ್ ಆಗಿ ಒಂದೊಂದಾಗಿ ಕ್ವೆಶ್ಚನ್ಸ್ ಎಸೀತಾ ಹೋಗ್ತೀವಿ, ಅಷ್ಟೇ ಫಾಸ್ಟ್ ಆನ್ಸರ್ ಕೊಡ್ತಾ ಹೋಗ್ತೀವಿ. ಕಷ್ಟವಾದ ಕ್ವೆಶ್ಚನ್ ಕೇಳ್ಬೇಡಮ್ಮ, ಭಯ ಆಗುತ್ತೆ. ಸಿಕ್ಕಾಪಟ್ಟೆ ಸಿಂಪಲ್ ಆನ್ಸರ್, ಎಂತ ಕಷ್ಟದ ಕ್ವೆಶ್ಚನ್ ಆರಾಮಾಗಿ ಆನ್ಸರ್ ಕೊಟ್ಟು ಎಲ್ಲರೂ ಮೂಗಿನ ಮೇಲೆ ಬೆರಳಿಡೋ ಹಾಗೆ ಆನ್ಸರ್ ಕೊಟ್ಟಿದ್ದೀರಿ. ಜೀವನದಲ್ಲೇ ಫೈಟ್ ಮಾಡಿದಿರಿ, ಸಿನಿಮಾದಲ್ಲಿ ಫೈಟ್ ಮಾಡಿದಿರಿ, ಏನೇನು ಅದ ಐದು ಆರು ಕ್ವೆಶ್ಚನ್ ಗಳಷ್ಟೇ, ಇದ್ರ ಜೊತೆ ಫೈಟ್ ಮಾಡೋದು ಏನ್ ದೊಡ್ಡ ವಿಚಾರ? ಗ್ಯಾರಂಟಿಡ್ ಫೈಟ್ ಅಲ್ವೇ ಅಲ್ಲ. ಸಿಕ್ಕಾಪಟ್ಟೆ ಇಷ್ಟ ಆಗುವಂತ ರೌಂಡ್ ಇದು ಆಯ್ತಾ? ನಿಮ್ಮ ಫೇವರೇಟ್ ಕಲರ್? ನೇವಿ ಬ್ಲೂ. ಇಷ್ಟದ ಆಹಾರ? ನಾನ್ ವೆಜ್. ಫೇವರೇಟ್ ಪ್ಲೇಸ್? ನನಗೆ ದೇವಸ್ಥಾನಗಳು, ಈ ಮಲೆನಾಡು ಅಂದ್ರೆ ತುಂಬಾ ಇಷ್ಟ. ಏನಂದ್ರೆ ಭಯ ಆಗುತ್ತೆ ನನಗೆ? ರಾತ್ರಿ ಅಂದ್ರೆ ಭಯ ಆಗುತ್ತೆ. ಬೆಸ್ಟ್ ಫ್ರೆಂಡ್ ರೆಜಿನಾಲ್ಡ್ ವಾಟ್ಸ್. ನನ್ನ ಕೈನಲ್ಲಿ ರೆಕ್ಸ್ ಮತ್ತೆ ಚಾಂದು ಅಂತ ಇದೆ, ಈಗ ನಮ್ ಜೊತೆ ಇಲ್ಲ, ಅವರು ಈ ಫಾಸ್ಟ್ ಅವೇ. ಸೊ ತುಂಬಾ ಆತ್ಮೀಯ ಮಿತ್ರರು, ನನ್ನ ವೆಲ್ ವಿಷರ್ ಅಂತ ಹೇಳ್ಬಹುದು. ಅವರು ಕೂಡ ಒಂದು ಸಮುದಾಯ. ನನ್ನ ಬೆಳವಣಿಗೆನಲ್ಲಿ, ಇವತ್ತಿನ ನನ್ನ ಅಚೀವ್ಮೆಂಟ್ ಅಲ್ಲಿ ಅವರು ತುಂಬಾ ಪ್ರಭಾವ ಬೀರಿದವರು. ಹೀಗೆ ಹೋಗ್ಬೇಕು ಅಂತ ಹೇಳ್ಕೊಟ್ಟವರು. ಅಲ್ಲಿ ನಿಂತ್ಕೊಂಡು ನನಗೆ ಮೀನ್ ಹೇಗಿಡಿಬೇಕು ಅಂತ ಹೇಳ್ಕೊಟ್ಟವರು, ಕಲ್ಸ್ಕೊಟ್ಟವರು. ಸೊ ಅವರ ಒಂದು ಆದರ್ಶದಿಂದಾನೇ ನಾನು ಇವತ್ತು ಒಂದು ಒಂದು ಡೈರೆಕ್ಟರ್ ಆಗಿ ಒಂದು ಆರ್ಗನೈಜೇಷನ್ ನ ಮೊದಲು ಸಿನಿಮಾ ರಂಗಕ್ಕೆ ನಾನು ಪುಂಸ್ತ್ರೀ ಅನ್ನೋ ಒಂದು ಸಿನಿಮಾದ ಮೂಲಕ ಎಂಟ್ರಿ ಕೊಟ್ಟೆ. ಅಲ್ಲಿ ಒಂದು ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೂಡ ನಾನು ವರ್ಕ್ನ ಶುರು ಮಾಡಿದೆ. ಓಕೆ, ಕಾರಣಾಂತರಗಳಿಂದ ಅದು ಆಗ್ಲಿಲ್ಲ. ಅದಕ್ಕಿಂತ ಮುಂಚೆ, ಯಾಕೆಂದ್ರೆ ನಮ್ಗೆಲ್ಲರಿಗೂ ಕೂಡ ಆಕ್ಟಿಂಗ್ ಬಗ್ಗೆ ಗೊತ್ತಿಲ್ಲ. ಒಬ್ರು ನೀನಸಮ್ ಹರೀಶ್ ಅಂತ ಹೇಳಿ ಒಂದು ವಾರಗಳ ಒಂದು ಎರಡು ತಿಂಗಳು ಪ್ರತಿ ವಾರ ಒಂದೊಂದು ದಿನ ನಮಗೆ ತರಬೇತಿಯನ್ನು ಕೊಟ್ಟರು. ಬಾಡಿ ಲ್ಯಾಂಗ್ವೇಜ್ ಹೇಗಿರಬೇಕು, ಅದು ನವರಸಗಳು ಹೇಗಿರಬೇಕು, ಹೇಗಿನ ಎಕ್ಸ್ಪ್ರೆಸ್ ಮಾಡಬೇಕು ಅದೆಲ್ಲ ನಮಗೆ ಗೊತ್ತಿಲ್ಲ. ನಾವು ನಾರ್ಮಲ್ ಆಗಿ ಮಾತಾಡ್ಬಿಡ್ತೀವಿ ಏನೇನು ಅಂತ ಹೇಳಿ. ಸೊ ಅವರು ಟೌನ್ ಹಾಲ್ ಹತ್ರ ಒಂದು ಒಂದು ಕಡೆ ತಾಲೀಮು ಮಾಡಿಸಿದ್ರು ನಮಗೆ. ಅದಾದ್ಮೇಲೆ ಶೂಟಿಂಗ್ ಹೋಗಿದ್ದು ಒಂದು ಎರಡು ಮೂರು ದಿನ ಶೂಟ್ ಆಯಿತು. ತುಂಬಾ ಬೇರೆ ಬೇರೆ ರೀತಿಯ ಸೀನ್ಗಳೆಲ್ಲ ತೆಗೆದ್ರು. ತಾರಮ್ಮ ಅವರು ಕ್ಲಾಪ್ ಮಾಡಕ್ ಬಂದಿರು, ಕಂಠೀರವ ಸ್ಟುಡಿಯೋನಲ್ಲಿ ಅದು ಶೂಟಿಂಗ್ ಪ್ರಾರಂಭ ಆಯಿತು. ಚೆನ್ನಾಗಿತ್ತು, ಕಾರಣಾಂತರಗಳಿಂದ ಅದು ಆಗ್ಲಿಲ್ಲ. ಸೊ ಅದಾದ್ಮೇಲೆ ತುಂಬಾ ವರ್ಷಗಳ ಬ್ರೇಕ್ ಆಯಿತು. ಒಬ್ರು ನಿರ್ದೇಶಕರು ನಟರಾಜ್ ಅಂತ ಹೇಳಿ, ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ಹೇಳಿ ಬೇರೆ ಯಾರ್ದೋ ಮೂಲಕ ನನ್ನ ಹತ್ರ ಬಂದರು.
ನಾನು ಹೀಗೆ ನಾರ್ಮಲ್ ಆಗಿ ಮಾತಾಡಿದೆ. ನನಗೆ ಈಗ ಸಿನಿಮಾ ಅಂದ ತಕ್ಷಣ ಉದ್ವೇಗಕ್ಕೊಳಗಾಗೋದು ಅಥವಾ ಹರ್ಷಿತವಾಗಿ ಇರೋದು ಅಥವಾ ಏನೇನೋ ಮಾತಾಡೋದು ಆ ಥರ ಮಾತಾಡಲಿಲ್ಲ. ಸರ್, ನನಗೆ ಥಿಯೇಟರ್ ಸಿನಿಮಾ ಬಗ್ಗೆ ಅನುಭವ ಇಲ್ಲ, ನಾನು ಈ ಥರ ಒಂದು ಹೋರಾಟಗಾತಿಯಾಗಿ ಇರೋಳು, ಮತ್ತೆ ನಮ್ಮನ್ನ ಬಂದು ಕೆಟ್ಟದಾಗಿ ತೋರಿಸಬಾರ್ದು. ನಾನು ಒಂದು ಈ ಪೊಸಿಷನ್ ಇರುವಾಗ ನನ್ನ ಒಂದು ಪ್ರಯಾಣವನ್ನ ಒಂದು ಸಂಸ್ಥೆ ಮೂಲಕ ಶುರು ಮಾಡಿದೆ. ಮುಂಚೆನೆ ಹೇಳಿದೆ, 1.5 ಸಾವಿರ ರೂಪಾಯಿನಿಂದ ಶುರು ಮಾಡಿದ್ದು. ಕಾಲ ಬದಲಾಗ್ತಾ ಇದ್ದಾಗೆ ಎಲ್ಲೋ ಒಂದು ಕಡೆ ನಮ್ಗನ್ಸಿದ್ದು ನಮ್ದೇ ಆದಂತ ಒಂದು ಪ್ಲಾಟ್ಫಾರ್ಮ್ ನಮ್ಗೆ ಬೇಕು, ವೇದಿಕೆ ಬೇಕು ಅಂತ ಅನ್ನಿಸ್ತು. ಯಾಕೆ ಅಂತಂದ್ರೆ ಸಮುದಾಯವಾಗಿ ನಮಗೆ ಅನುಭವಗಳಿದೆ, ನಮ್ಮ ಯೋಚನೆಗಳು, ನಮ್ಮ ಆಲೋಚನೆಗಳು, ನಮ್ಗೆ ಏನ್ ಬೇಕಿದೆ ಅನ್ನೋದನ್ನ ಆ ತೀರ್ಮಾನ ತಗೊಳ್ಳುವಂತ ಒಂದು ವೇದಿಕೆ ಬೇಕು, ನಾವು ಮಾತಾಡಬೇಕು, ನಾವೇ ತೀರ್ಮಾನಿಸ್ಬೇಕು ಅಂತ ಹೇಳಿ 2009 31 ಜನ ಸೇರಿ ನಾವು ಪಯಣ ಅನ್ನೋ ಒಂದು ಆರ್ಗನೈಜೇಷನ್ ನ ನಾವು ಕಟ್ಟಿದ್ವಿ. ಅದರಲ್ಲಿ 5 ಜನ ನಮ್ಮ ಸಮುದಾಯದವರು ಅಲ್ಲದೇ ಇರುವಂತ ವ್ಯಕ್ತಿಗಳು, ನಮ್ಗೆ ಸಪೋರ್ಟರ್ಸ್ ಆಗಿ ಒಂದು ಟೆಕ್ನಿಕಲಿ ಸಪೋರ್ಟ್ ಕೊಟ್ಟಂತವರು. ಮಿಕ್ಕಿದ 26 ಜನನು ಕೂಡ ನಮ್ಮ ಸಮುದಾಯದವರೇ. ಅದರಲ್ಲಿ ಎಲ್ಲಾ ರೀತಿಯಾದಂತ ಐಡೆಂಟಿಟೀಸ್ ನ ನಾವು ಕವರ್ ಮಾಡಿಕೊಂಡು ಶುರು ಮಾಡಿದ್ವಿ. ಶುರು ಮಾಡುವಾಗ ಒಂದು ಹುಮ್ಮಸ್ಸಿಂದ ಶುರು ಮಾಡಿದ್ವಿ. ನಾವು ಹೆಚ್ಚಾಗಿ ಗಮನ ಹರಿಸೋದು, ಕೆಲಸ ಮಾಡೋದು ಕೇಂದ್ರೀಕೃತವಾಗಿ ಯಾರು ಇಂಗ್ಲಿಷ್ ಮಾತಾಡಕ್ ಬರದೇ ಇರುವಂತ ಕಮ್ಯುನಿಟಿ ಜೊತೆ ಕೆಲಸ ಮಾಡ್ತೀವಿ. ನಾವೆಲ್ಲರೂ ಹೈಫೈ ಕ್ಲಾಸ್ನವರಲ್ಲ, ನಾವೆಲ್ಲರೂ ಕೂಡ ವರ್ಕಿಂಗ್ ಕ್ಲಾಸ್ನವರು. ಸೊ ಅದರಿಂದ ನಮ್ಗೆ ಇಂಗ್ಲಿಷ್ ಬರುವುದಿಲ್ಲ, ಇಂಗ್ಲಿಷ್ ಮಾತಾಡಲಿಕ್ಕೆ ಬರುವುದಿಲ್ಲ. ಸೊ ಅಂತ ಕಮ್ಯುನಿಟಿ ಜೊತೆನೆ ನಾವು ಇಲ್ಲ ಪ್ರತಿಭಟನೆ ಮಾಡಬೇಕು ಅಂತ ಅನ್ಸಿದ್ರು ಕೂಡ ನಾನು ಅವ್ರನ್ನ ಎದುರಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ, ಎಲ್ಲ ಗುಂಪಾಗೇನೆ ಮಾಡ್ತಾ ಇದ್ದಿದ್ದು. ನಾನೇ ಸುಮ್ಮನಾಗ್ಬಿಡ್ತಿದ್ದೆ. ನಾನು ಅವರು ರೇಗಾಡುವಾಗ, ಅವ್ರ ಒಂದು ಒಡೆಯ ತರ ಬರುವಾಗ ಅವೊಂದು ಅವರಲ್ಲಿ ಕೋಪ ಅನ್ನೋದು ತೋರಿಸ್ತಾ ಇತ್ತು ನನಗೆ. ಯಾಕೆ ಅಂತಂದ್ರೆ ಈ ಸಮಾಜದಲ್ಲಿ ಗಂಡು ಅಂದ್ರೆ ಹೀಗೆ ಇರಬೇಕು, ಹೆಣ್ಣು ಅಂದ್ರೆ ಹೀಗೆ ಇರಬೇಕು ಅಂತ ಇದೆ. ನಮ್ಮ ಒಂದು ಫ್ರೇಮ್ ಇದೆ, ಗಂಡು ಅಂದ್ರೆ ಮೀಸೆ ಬರಬೇಕು, ಅವನಿಗೆ ಬಂದು ಶಕ್ತಿವಂತನಾಗಿರ್ಬೇಕು, ದುಡಿಯೋ ಅಂತ ಕೆಪಾಸಿಟಿ ಇರಬೇಕು, ಅವನ ವಾಯ್ಸ್ ಈ ತರನೇ ಇರಬೇಕು, ಈ ತರ ಎಲ್ಲ ಇದೆ. ಹೆಣ್ಣು ಅಂದ್ರೆ ಅವಳು ಮನೆಗೆ ಸೀಮಿತವಾಗಿರ್ಬೇಕು, ಮದುವೆ ಮಾಡ್ಕೋಬೇಕು, ಮಗು ಹಾಕ್ಬೇಕು, ಮಗು ಇರುವಂತ ಕೆಪಾಸಿಟಿ ಇರಬೇಕು, ಈ ತರ ಎಲ್ಲ ಇದೆ. ಎಲ್ಲೋ ಒಂದು ಕಡೆ ನಾನು ಗಂಡಾಗಿ ಇರುವಾಗ ಆ ಗುರುತಿಸುವಿಕೆಯನ್ನ ಬಿಟ್ಟು ಬೇರೆ ರೀತಿ ನಾನು ವರ್ತನೆ ಮಾಡ್ತಿರುವಾಗ ಎಲ್ಲೋ ಒಂದು ಕಡೆ ಅವ್ರಿಗೆ ತಡ್ಕೊಳಕ್ ಆಗಿಲ್ಲ ಅಂತ ಅನ್ಕೋತೀನಿ. ಅವ್ರಿಗೆ ಅಪಮಾನ ಅಂತ ಅನ್ಸಿರ್ಬಹುದು, ಗಂಡ್ಸ ಗುಟ್ಟಿ ಈ ತರ ನೀ ಯಾಕೆ ಮಾಡ್ತೀಯ, ನಮ್ಮ ಮಾನ ಮರೆದಿ ಹೋಗುತ್ತೆ ಅನ್ನೋದೆಲ್ಲ ಕೇಳುವಾಗ ಗ್ರಾಮೀಣ ಪ್ರದೇಶಗಳಲ್ಲಿ ನಾನು ಅದನ್ನ ಎದುರಿಸಕ್ಕೆ ನನ್ನ ಕೈಲಿ ಆಗ್ತಿರ್ಲಿಲ್ಲ. ನಾನು ಅದನ್ನ ಕ್ಯೂಟ್ ಆಗ್ತಿದ್ದೆ, ಎಷ್ಟೋ ಜನ ಹೊಡೆದಿದ್ದಾರೆ ಕಲ್ಲಿಂದ. ಕನ್ನಡದಲ್ಲಿ ಒಂದೇ ನಾನು ಸ್ವಲ್ಪ 90 ದಶಕದ ಹಿಂದಿನ ಮೆಲೋಡಿ ಸಾಂಗ್ಗಳು, ಯುಗಗಳ ಗೀತೆಗಳು ಅಂತ ಹೇಳಿದ ಡ್ಯೂಯೆಟ್ ಸಾಂಗ್ಗಳು ಅದು ತುಂಬಾ ಇಷ್ಟ ಆಗುತ್ತೆ. ಇವಾಗ್ಲೂ ನಾನು ಅದನ್ನ ಕೇಳ್ತಾ ಇರ್ತೀನಿ. ನನಗೆ ಚಿವುದೇ ಶಂಕರ್ ಬರವಣಿಗೆ ತುಂಬಾ ಇಷ್ಟ. ನಾನು ಓದುವಾಗ ಅವರು ಪ್ರತಿ ಒಂದು ಹಾಡ್ನಲ್ಲೂ ಒಂದು 5 ಪದ ಮಾತ್ರ ಇರುತ್ತೆ. ಹಿಂದ್ಗಡೆ ಪದನ ಮುಂದ್ಗಡೆ ಹಾಕೋದು, ಮುಂದ್ಗಡೆ ಪದನ ಸೆಂಟರ್ಗೆ ಹಾಕೋದು, ಇಷ್ಟರಲ್ಲೇ ಓಡಾಡ್ತಿರುತ್ತೆ ಅವಳ ಹಾಡುಗಳು. ಒಳ್ಳೆ ರೀತಿ ಇರುತ್ತೆ ಅದು. ಮತ್ತೆ SPB ಅವರು ಮತ್ತೆ ಜಾನಕಮ್ಮ ಅವರು ಅಂದ್ರೆ ತುಂಬಾ ಇಷ್ಟ. ಅವ್ರ ವಾಯ್ಸ್ ನಾನು ಯಾವತ್ತೂ ಮರೀಲಿಕ್ಕೆ ಆಗೋದಿಲ್ಲ. ನನ್ನ ಲೈಫಲ್ಲಿ ಒಂದ್ಸರಿ SPB ಅವ್ರನ್ನ ಮೀಟ್ ಮಾಡುವಂತ ಅವಕಾಶ ಸಿಕ್ತು. ಮೀಟ್ ಮಾಡಿದೆ, ಫೋಟೋ ತೆಗೆಸ್ಕೊಂಡೆ. ಸೊ ಜಾನಕಮ್ಮವ್ರನ್ನ ಮೀಟ್ ಮಾಡಬೇಕು ಅಂತ ಬಲು ಆಸೆ, ಮೈಸೂರಲ್ಲಿ ಇದ್ದಾರೆ ಅಂತ ಕೇಳ್ಪಟ್ಟೆ, ಬಟ್ ಮೀಟ್ ಮಾಡಕ್ ಆಗಿಲ್ಲ. ಸೊ ನನ್ನ ನೆಚ್ಚಿನ ಗಾಯಕರು ಅವರಿಬ್ರು ಕೂಡ. ಇವತ್ತೂ ಕೂಡ ಅವರ ಯುಗಗಳ ಗೀತೆಗಳು, ಅವರು ಹಾಡುವಂತ ರೀತಿ, ಇದನ್ನೆಲ್ಲ ಆ ಹಮ್ಮಿಂಗ್ಸ್, ಸೊ ಇದನ್ನೆಲ್ಲನೂ ಪ್ರೀತಿ ಮಾಡ್ತೀನಿ ನಾನು. ಮೆಚ್ಚಿದ ಹುಡುಗನಿಗೆ ಕಾಣಿಕೆ ತಂದಿರುವೆ, ಈ ಪತ್ರದಿ ಬರೆದ ಪದಗಳನ್ನು ಚುಂಬಿಸಿ ಕಳಿಸಿರುವೆ, ನಾ ಚುಂಬಿಸಿ ಕಳಿಸಿರುವೆ.
ಎಸ್ ಈ ಒಂದು ಹಾಡು ಹಾಡುಗಾರಿಕೆ ಅನ್ನುವಂಥದ್ದು ನಿಮ್ಮ ಒಂದು ಆಯ್ಕೆ, ಇದು ಸಹ ನಿಮ್ಗೆ ಒಂದು ಖುಷಿ ಕೊಡುವಂತ ಒಂದು ವಿಚಾರ ಅಂತ ಹೇಳ್ಬಹುದು. ಈ ಒಂದು ಅಭ್ಯಾಸ ಹವ್ಯಾಸ ಅನ್ನುವಂಥದ್ದು ಯಾವಾಗಿಂದ ಆರಂಭ ಆಯ್ತು ತಮಗೆ? ಆಗ್ಲೇ ಅವರು ಬಾಲ್ಯದ ಬಗ್ಗೆ ಹೇಳ್ಬೇಕಾದ್ರೆ ಹೇಳಿದ್ರು, ದನ ಮೇಯ್ಸಕ್ಕೆಲ್ಲ ಹೋದಾಗ ಅವರು ಆರಾಮಾಗಿ ಕೂತು ತಾನೇ ಎಷ್ಟು ಜನಕ್ಕೆ ಅಂತ ಅನ್ಕೊಳ್ತಾ ಅವರ ಗೀತೆಗಳನ್ನ ಸೊಗಸಾಗಿ ಹಾಡ್ತಾ ಇದ್ರು ಅಂತ. ಮತ್ತೆ ಇಷ್ಟು ಶ್ರುತಿ ಶುದ್ಧವಾಗಿ ಯಾವುದೇ ಹಿನ್ನೆಲೆ ಸಂಗೀತ ಇಲ್ಲದೆ ಇಷ್ಟು ಚಂದಕ್ಕೆ ಕೇಳೋ ಹಾಗೆ ಹಾಡ್ತೀರಿ ಅಂದ್ರೆ ನಿಜಕ್ಕೂ ಇನ್ನೊಂದಷ್ಟು ಗೀತೆಗಳನ್ನ ನಿಮ್ಮ ಬಾಯಲ್ಲಿ ಕೇಳ್ಬೇಕು ಅಂತ ಅನಿಸ್ತಿದೆ ನಮ್ಗೆ. ಹಾಗಾದ್ರೆ ಇದು ಬಾಲ್ಯದಿಂದಲೇ ಬಂದಂತ ಒಂದು ಹವ್ಯಾಸ ಅಂತ ಹೇಳ್ಬೋದಾಗಾದ್ರೆ. ಓಕೆ, ಇನ್ನೊಂದು ಹಾಡು ನಮಗೋಸ್ಕರ. ನಿನ್ನ ಸವಿ ನೆನಪಿ ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿ ಮಾತೆ ಉಪಾಸನೆ. ನಿನ್ನ ಸವಿ ನೆನಪಿ ಮನದಲ್ಲಿ ಆರಾಧನೆ, ಪ್ರೀತಿಯ ಮಾತೆ ಉಪಾಸನೆ. ನಾವು ಗ್ರಾಮೀಣ ಪ್ರದೇಶದಿಂದ ಬಂದಿರೋದ್ರಿಂದ ನಮಗೆ ಕಲೆ ಬಂದು ರಕ್ತಗತವಾಗಿ ಬಂದಿರುತ್ತೆ ಅನ್ಕೋತೀನಿ ನಾನು. ನಮ್ಮ ಹಳ್ಳಿಗಳಲ್ಲಿ ಅದು ನಾಟಕ ಮಾಡ್ತೀವಿ, ಪೌರಾಣಿಕ ನಾಟಕ ಮಾಡ್ತೀವಿ. ತುಂಬ ಕನಸನ್ನ ಕಟ್ಕೊಂಡಿದ್ದೆ ನಾನು, ಒಂದು ಹೆಣ್ಣಿನ ರೀತಿ ಡ್ರೆಸ್ ಮಾಡಿಕೊಂಡು ಆ ನಾಟಕದಲ್ಲಿ ನಾನು ಒಂದು ಪಾತ್ರವನ್ನು ನಿಭಾಯಿಸ್ಬೇಕು ಅಂತ. ಯಾಕೆ ಅಂದರೆ ತುಂಬ ವರ್ಷಗಳ ಕಾಲ ನನ್ನ ಆ ಹೆಣ್ತನ, ಆ ಭಾವನೆಗಳು ವ್ಯಕ್ತಪಡಿಸ್ತಿದ್ದು ನಾನು ಪ್ರಕೃತಿ ಜೊತೆಗೆ ಮಾತ್ರ. ನನಗೂ ಒಂದು ದಿನ ಅನ್ನಿಸ್ತು ಜನಗಳು ನನ್ನನ್ನು ನೋಡಬೇಕು ಆ ಸ್ಟೇಜಲ್ಲಿ, ಆ ಮೇಕಪ್ಪಲ್ಲಿ, ಆ ಕಾಸ್ಟ್ಯೂಮಲ್ಲಿ. ಆ ದರ್ಬಾರ್ ಸೀನ್ ಅಂತ ಬರುತ್ತೆ, ರಾಜನ ಮುಂದೆ ನರ್ತನ ಮಾಡೋದು, ಆ ಹೂವುಗಳ ಬಗ್ಗೆ ವರ್ಣನೆ ಮಾಡುವಂಥದ್ದು, ಆ ಥರ ಮಾಡಬೇಕು ಅಂತ. ಸೊ ಪ್ರಯತ್ನ ಪಟ್ಟೆ, ಆಗಲಿಲ್ಲ. ಒಂದ್ಸರಿ ಅವಕಾಶ ಸಿಕ್ತು, ಒಂದು ಸೆಲೆಕ್ಷನ್ ನಡೀತಾ ಇತ್ತು ನಮ್ಮೂರಲ್ಲಿ, ಊರಬ್ಬಕ್ಕೆ ನಾಟಕ ಕಲಿಸ್ಲಿಕ್ಕೆ. ನಾನು ನನ್ನ ಫ್ರೆಂಡ್ ಇಬ್ರು ವಿಷಯ ತಿಳ್ಕೊಂಡು ಹೋಗಿ ಒಂದು ಮೂಲೆಯಲ್ಲಿ ನಿಂತ್ಕೊಂಡ್ವಿ. ಹಾರ್ಮೋನಿಯಂ ಅಷ್ಟೇ ಏನು ಮಾಡಿದ್ರು ಅಂದರೆ ಗಂಡಸರನ್ನೆಲ್ಲ ಕರೆದ್ರು. ಅವರೇನು ದುರ್ಯೋಧನ ಸಾಂಗ್ ಆಡ್ತಾರೆ, ದುಶ್ಯಾಸನ ಸಾಂಗ್ ಆಡ್ತಾರೆ, ಗದೆಯತ್ತ ಥರ ಆಡ್ತಾರೆ, ಏನೇನೋ ಆಡ್ತಾರೆ. ನಾವಿಬ್ರು ಮೂಲೆಯಲ್ಲಿ ನಿಂತ್ಕೊಂಡಿದ್ವು ಕತ್ಲೆನಲ್ಲಿ. ಆಮೇಲೆ ಮಾಸ್ಟ್ರು ನಮ್ಮನ್ನು ಕರೆದ್ಬಿಟ್ಟು, ಯಾರು ಅಲ್ಲಿ ನಿಂತಿರೋದು, ಬನ್ನಿ ಅಂತ. ಈ ನನ್ನ ಫ್ರೆಂಡು, ಏನೇನು ಹೋಗು ನೀನು ಹೋಗು ಅಂತ. ಸರಿ, ನಮ್ಮಲ್ಲಿ ಬೇರೆ ಬೇರೆ ರೀತಿಯಾದಂಥ ಗುರುತಿಸುವಿಕೆಗಳು ಇದೆ. ಒಂದು, ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಟ್ರಾನ್ಸ್ಜೆಂಡರ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಟ್ರಾನ್ಸ್ಜೆಂಡರ್ ಅನ್ನೋದು ಒಂದು ಅಂಬ್ರೆಲಾ ಇದ್ದ ಹಾಗೆ, ಒಂದು ಮರ, ಅದ್ರ ಕೆಳಗಡೆ ರಂಬೆ, ಕೊಂಬೆ, ಹೂವ ಎಲ್ಲ ಇರುತ್ತೆ ಅಲ್ವಾ, ಆ ಥರ. ಮಂಗಳಮುಖಿ ಅಂತ ಇದೆ, ಅದು ಕೂಡ ಒಂದು ಗುರುತಿಸುವಿಕೆ. ಹೆಣ್ಣಾಗಿ ಹುಟ್ಟಿ, ಸಾರಿ, ಗಂಡಾಗಿ ಹುಟ್ಟಿ ಹೆಣ್ಣಿನ ಹಾಗೆ ಲಿಂಗ ಪರಿವರ್ತನೆ ಮಾಡಿಕೊಂಡು ನಮ್ಮ ಸಂಸ್ಕೃತಿಯನ್ನ ಪಾಲನೆ ಮಾಡ್ತಿರೋರನ್ನ ನಾವು ಮಂಗಳಮುಖಿ ಅಂತ ಹೇಳ್ತೀವಿ. ಇದು ಕೂಡ ಒಂದು ಗುರುತಿಸುವಿಕೆ. ಗಂಡಾಗಿ ಹುಟ್ಟಿ ಹೆಣ್ಣಿನ ಭಾವನೆಯೊಂದಿಗೆ ಗಂಡಸು ಬಟ್ಟೆನಲ್ಲೇ ಇರುವಂತೆವ್ರನ್ನ ಕೋತಿಗಳು ಅಂತ ಹೇಳ್ತೀವಿ. ಕೋತಿ ಅಂತಂದ್ರೆ ನಾಟ್ ಮಂಕಿ, ಇದು ನಾವೇ ಬಳಸುವಂತ ಒಂದು ಪದ, ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳಕ್ಕೆ ಬಳಸುವಂತ ಒಂದು ಗುರುತಿಸುವಿಕೆ ಇದು. ಸೊ ಅದೇ ತರ ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಲಿಂಗ ಪರಿವರ್ತನೆ ಮಾಡಿಕೊಂಡವರು ಇದ್ದಾರೆ, ಹೆಣ್ಣಾಗಿ ಹುಟ್ಟಿ ಗಂಡಾಗಿ ಲಿಂಗ ಪರಿವರ್ತನೆ ಮಾಡಿಕೊಂಡವರು ಇದ್ದಾರೆ. ಕೆಲವೊಮ್ಮೆ ಹೆಣ್ಣಾಗಿ ಹುಟ್ಟಿ ಯಂಗ್ಸಾಗಿ ಬದುಕಬೇಕು ಅಂತ ಇರೋರು ಇದ್ದಾರೆ, ನಮ್ಮನ್ನು ನಾವು ಯಂಗ್ಸ್ ಅಂತ ಐಡೆಂಟಿಫೈ ಮಾಡ್ಕೋತೀವಿ ಅನ್ನೋರು ಇದ್ದಾರೆ, ಟ್ರಾನ್ಸ್ಜೆಂಡರ್ ಅಂತ ಅನ್ಕೊಳ್ಳೋರು ಇದ್ದಾರೆ, ಟ್ರಾನ್ಸ್ ವುಮೆನ್ ಅಂತ ಅನ್ಕೊಳ್ಳೋರು ಇದ್ದಾರೆ. ಒಟ್ಟಾರೆಯಾಗಿ ಅವರವರಿಗೆ ನಾವೆಲ್ಲರೂ ತಕ್ಕಂತೆ ಒಂದೊಂದು ಗುರುತಿಸುವಿಕೆಗೂ ಕೂಡ ನಾವು ಗೌರವಿಸಬೇಕು. ಒಂದೊಂದನ್ನು ಕೂಡ ಒಂದೊಂದು ರೀತಿಯಾದಂತಹ ಅದರ ಹಿನ್ನೆಲೆಯನ್ನ ಹೇಳುತ್ತೆ. ಇವಾಗ ನಾನು ಸಮುದಾಯದವಳಾಗಿದ್ದೀನಿ, ಇಜ್ರಾ ಕಲ್ಚರ್ನ ನಾನು ಫಾಲೋ ಮಾಡ್ತೀನಿ, ಆದ್ರೂ ಕೂಡ ನನ್ನನ್ನ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋದು ನಾನೊಬ್ಳು ಮಹಿಳೆ ಅಂತಾನೆ. ನಾನು ಮಂಗಳಮುಖಿ ಅಂತ ಹೇಳ್ಕೊಳ್ಳೋದಿಲ್ಲ, ನಾನು ಅದನ್ನ ವಿರೋಧಿಸ್ತಿಲ್ಲ, ನನ್ನ ಸಮುದಾಯದವರು ಎಲ್ಲರೂ. ಬಟ್ ಆದ್ರೆ ನಾನು ಒಂದು ಹೆಣ್ಣಾಗಿ ಪರಿವರ್ತನೆ ಆಗ್ಬೇಕು, ಒಂದು ಯಂಗ್ಸಾಗಿ ಬದಲಾವಣೆ ಆಗ್ಬೇಕು, ಆ ಹೆಣ್ತನದಲ್ಲೇ ನಾನು ಕೊನೆಯ ತನಕ ಇರಬೇಕು, ಹೆಣ್ಣಾಗಿ ಡ್ರೆಸ್ ಮಾಡ್ಕೋಬೇಕು, ತಾಯ್ತನವನ್ನ ಅನುಭವಿಸ್ಬೇಕು, ಒಂದು ಹೆಂಡತಿ ಆಗ್ಬೇಕು, ಮನೆಯಲ್ಲಿ ಪೂಜೆ ಮಾಡ್ಬೇಕು, ಮನೇನ ಹೀಗೆ ಇಟ್ಕೋಬೇಕು, ಸಮಾಜ ನನ್ನ ಯಂಗ್ಸು ಅಂತ ಗುರುತಿಸ್ಬೇಕು, ಒಂದು ಯಂಗ್ಸ್ಗೆ ಸಿಗುವಂತ ಗೌರವಗಳು ನನಗೂ ಸಿಗ್ಬೇಕು, ಆ ರೀತಿಯಾದಂತ ಕನಸುಗಳನ್ನ ಕಟ್ಕೊಂಡೇ ನಾನು ಸಮುದಾಯಕ್ಕೆ ಬಂದಿದ್ದು.
ಇಲ್ಲಿ ಬಂದಾಗ ಬೇರೆ ಬೇರೆ ರೀತಿಯಾದಂತ ಗುರುತಿಸುವಿಕೆಗಳ ಬಗ್ಗೆ ಗೊತ್ತಾಯ್ತು. ಬಟ್ ನಾನು ನನ್ನನ್ನು ವುಮೆನ್ ಅಂತಲೇ ಕನ್ಸಿಡರ್ ಮಾಡ್ಕೊಳ್ಳೋದು, ಹೆಮ್ಮೆಯಿಂದ ನಾನೊಬ್ಳು ಮಹಿಳೆನೆ, ನನ್ನ ಎಲ್ಲ ದಾಖಲಾತಿಗಳು ಕೂಡ ಮಹಿಳೆ ಅಂತ ಕಡೆಯಿಂದ ಈಗ ಟ್ರೂತ್ ಅನ್ನೋದನ್ನೇ ಇಟ್ಕೊಂಡು ಒಂದು ನಾಟಕವನ್ನು ಮಾಡ್ತಾ ಇದ್ದೀವಿ ನಮ್ಮದೇ ಸೊಗಡಿನಲ್ಲಿ. ಯಾರು ಪ್ರಯತ್ನ ಮಾಡಿಲ್ಲ, ನಮ್ಮದೇ ಲ್ಯಾಂಗ್ವೇಜ್, ನಮ್ಮ ಕಮ್ಯುನಿಟಿದೇ ಲ್ಯಾಂಗ್ವೇಜ್, ನಾವು ಹೇಗೆ ಮಾತಾಡ್ತೀವಿ ಹಾಗೆ ಮಾತಾಡಿದ್ದೀವಿ. ನಮ್ಮ ಕಮ್ಯುನಿಟಿದು ಏನು ಕಲ್ಚರ್ ಇದೆ ನಾವು ಹಂಗೆ ನಾರ್ಮಲ್ ಆಗಿ ಹೇಗೆಲ್ಲ ಮಾತಾಡ್ಬೋದು, ನಮ್ಮ ಲೈಫಲ್ಲಿ ನಿಜವಾಗೂ ಏನು ನಡೆಯುತ್ತೆ ಇದನ್ನೇ ಒಂದು ನಾಟಕದ ರೂಪಕ್ಕೆ ನಾವು ತಂದಿದ್ದೀವಿ. ರಿಯಲ್ಸಲ್ಲಿ ನಡೀತಾ ಇದೆ, ಇನ್ನು ಪ್ರದರ್ಶನಗಳೇನು ಕಂಡಿಲ್ಲ. ಈ ಸಂದರ್ಭದಲ್ಲಿ ನನಗೆ ಸಿನಿಮಾ ರಂಗದಿಂದನೂ ಕೂಡ ಒಂದು ಅವಕಾಶ ಸಿಕ್ತು. ಒಂದು ಪುಂಸ್ತ್ರೀ ಅಂತ ಒಂದು ಸಿನಿಮಾ ಶುರುವಾಯಿತು, ಅದರಲ್ಲಿ ಒಂದು 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 ರೋಲ್ ಮಾಡಿದೆ. ತುಂಬ ಅದ್ಭುತವಾದಂಥ ಕತೆ ಇತ್ತು. ಸೊ ಕಾರಣಾಂತರಗಳಿಂದ ಅದು ಮುಂದುವರಲಿಲ್ಲ. ಅದಾದಮೇಲೆ ವೀಲ್ ಚೇರ್ ರೋಮಿಯೋವನ್ನು ಒಂದು ಸಿನಿಮಾ, ಇವಾಗ ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ಅದು ರಿಲೀಸ್ ಆಯಿತು. ಒಂದು ಅದ್ಭುತವಾದಂಥ ಕತೆ, ಒಳ್ಳೆ ಸಾಂಗ್ಗಳಿದೆ, ಒಳ್ಳೆ ನಿರ್ದೇಶಕರು, ನನ್ನ ಜೊತೆ ರಂಗಾಯಣ ರಘು ಸರ್, ಸುಚೇಂದ್ರ ಪ್ರಸಾದ್ ಸರ್, ಇವರೆಲ್ಲ ಮಯೂರಿ ಇಷ್ಟು ಜನ ಆಕ್ಟ್ ಮಾಡಿದ್ರು. ಆ ಸಬ್ಜೆಕ್ಟ್ ತುಂಬ ಚೆನ್ನಾಗಿತ್ತು. ಒಬ್ಬ ಲೈಂಗಿಕ ವೃತ್ತಿನಲ್ಲಿ ಇರುವಂತ ಕಣ್ಣು ಕಾಣದಿರುವಂತ ಒಂದು ಹುಡುಗಿ ಜೊತೆ ಅವಳ ಕಣ್ಣಾಗಿ ನಾನು ಆಕ್ಟ್ ಮಾಡಿದೆ. ಸಿನಿಮಾ ಪೂರ್ತಿ ಇದೆ, ಒಂದು ಹೊಸ ರೀತಿಯಾದಂತ ಅನುಭವವನ್ನ ನಮ್ಗೆ ಕೊಡ್ತಾ ನಾವು ಕೂಡ ಮಾಡ್ಬೋದು ಅವಕಾಶ ಸಿಕ್ಕಿದ್ರೆ. ನನ್ನ ಹೆಸರು ಮಲ್ಲಿಕಾರ್ಜುನ ಸ್ವಾಮಿ ಅಂತ ಹೇಳಿ ಅಪ್ಪ ಅಮ್ಮ ಇಟ್ಟಿರುವಂತ ಹೆಸರು. ನಾನು ಸಮುದಾಯಕ್ಕೆ ಬಂದು ಸೇರ್ಕೊಂಡಾಗ ನಾಮಕರಣ ಆ ತರ ಫಂಕ್ಷನು ಇಲ್ಲ, ಏನು ಇಲ್ಲ. ಸೊ ನಾ ಬೆಂಗಳೂರಿಂದ ಬಾಂಬೆಗೆ ಟ್ರಾವೆಲ್ ಮಾಡ್ತಾ ಇದ್ವಿ ಟ್ರೈನಲ್ಲಿ. ಗೌರಿಬಿದನೂರ್ ಹತ್ರ ಆ ಬೆಟ್ಟಗಳೆಲ್ಲ ಬರುತ್ತೆ, ಚಿಕ್ಕ ಏನದು ಏನೋ ಒಂದು ದೇವಸ್ಥಾನ ಇದೆ ಅಲ್ಲಿ, ಆ ಬೆಟ್ಟಗಳಿದೆ. ಸೊ ಅಲ್ಲಿ ಟ್ರಾವೆಲ್ ಮಾಡಿದ ಇನ್ನೂ ಜ್ಞಾಪಕ ಇದೆ. ನಾನು ಕಿಟಕಿ ಕಡೆ ಕುತ್ಕೊಂಡಿದ್ದೆ, ನಮ್ಮ ನಾನಿ ಮೀನಮ್ಮ ಅಂತ ಇದ್ರು ದೊಡ್ಡವರು, ನಮ್ಮ ನಾನಿ ಅಂದ್ರೆ ಅಜ್ಜಿ. ಅವರು ಇವ್ರಿಗೊಂದು ಹೆಸರಿಡ್ಬೇಕಲ್ಲ ಅಂತ ಯೋಚನೆ ಮಾಡುವಾಗ ಅವ್ರಿಗೆ ಪಟ್ಟಂತ ಬಂದಿದ್ದು ಚಾಂದಿನಿ ಅಂತ ಹೇಳಿ. ನಾನು ನನಗಿಷ್ಟವಾದ ಹೆಸರೇ ನಾನು ಇಟ್ಕೊಂಡು ಕೂತಿದ್ದೀನಿ, ಯಾರು ಗೊತ್ತಿಲ್ಲ, ನನಗೆ ಇಡಿ ಅಂತಾನು ಹೇಳಿಲ್ಲ ಏನು ಹೇಳಿಲ್ಲ, ಇವತ್ತಿಂದ ನಿನ್ನ ಹೆಸರು ಚಾಂದಿನಿ ಅಂತ ಅಂತ ಹೇಳಿದ್ರು. ತುಂಬಾ ಖುಷಿ ಆಯ್ತು, ಅಯ್ಯೋ ನಮಗೆ ನಾಮಕರಣ ಮಾಡ್ಬಿಟ್ರಲ್ಲ ಅಂತೇಳಿ ಖುಷಿ ಆಯ್ತು. ಯಾಕೆ ಅಂತಂದ್ರೆ ನನ್ನ ಫ್ರೆಂಡ್ ಹೆಸರು ನಂದಿನಿ, ನನ್ನ ಹೆಸರು ಚಾಂದಿನಿ. ನಮ್ಮ ನಾನಿ ಅವರು ಅಜ್ಮೀರ್ಗೆ ಹೋಗಿದ್ದಾಗ ಅಲ್ಲಿ ಇಬ್ರು ಟ್ರಾನ್ಸ್ಜೆಂಡರ್ ಕ್ಲೋಸ್ ಫ್ರೆಂಡ್ಸ್ ಚಾಂದಿನಿ ನಂದಿನಿ ಇದ್ರು ಅಂತ ಹೇಳಿ ಅವರ ಹೆಸರನ್ನ ನಮ್ಮಿಬ್ಬರಿಗೂ ಇಟ್ರು. ಸೊ ಆ ಚಾಂದಿನಿ ಅನ್ನೋ ಹೆಸರಲ್ಲೇ ನಾನು ಅಲ್ಲಿ ಏನೋ ಅಲ್ಲಿ ಅದರಲ್ಲಿ ಒಂದು ಒಳಪಿದೆ. ಸೊ ಬಹುಶಃ ಒಂದು ಪ್ರಸಿದ್ಧಿನ ಪಡ್ಕೋತು ನಮ್ಮ ನಾನಿ ಇಟ್ಟಿರೋ ಹೆಸರು. ತುಂಬಾ ಅದ್ಭುತವಾದಂತ ಹೆಸರು, ಒಳ್ಳೆ ಹೆಸರು, ಆ ಹೆಸರಿಂದಾನೇ ಇಷ್ಟೊಂದು ಪ್ರಸಿದ್ಧಿ ಪಡ್ಕೊಂಡೆ ನಾನು. ಎಸ್, ಖಂಡಿತವಾಗ್ಲೂ ನಮಗೂ ಸಹ ತುಂಬಾನೇ ಖುಷಿ ಆಯ್ತು ಆ ಒಂದು ಹೆಸರು ಕೇಳಿದಾಗ. ಇಟ್ ಇರ್ಲಿಲ್ಲ, ತುಂಬಾ ಇಷ್ಟ ಇತ್ತು ನನಗೆ. ಒಂದು ಒಂದು ಅದ್ಭುತವಾದ ಸಿನಿಮಾ, ಒಂದು ಒಳ್ಳೆ ಒಳ್ಳೆ ಸಾಂಗ್ಗಳು ಇದೆ ಆ ಸಿನಿಮಾದಲ್ಲಿ, ಒಂದು ಅವಕಾಶ. ಸೊ ಅದು ಮುಂದೆ ಹೋಗ್ಬೇಕು ಅನ್ನೋದು, ಯಾಕೆಂದ್ರೆ ಕಮ್ಯುನಿಟಿ ಆಗಿ ನಾವು ಎಲ್ಲರ ದೃಷ್ಟಿಕೋನದಲ್ಲೂ ಇವ್ರು ಹಿಂಗೆ ಅನ್ನೋದನ್ನ ಬಿಟ್ಟು ನಮ್ಮಲ್ಲೂ ಕೂಡ ಪ್ರತಿಭೆ ಇದೆ, ಅದನ್ನ ಮುಂದೆ ತಗೊಂಡು ಹೋಗ್ಬೇಕು ಅನ್ನೋದ್ರಲ್ಲಿ ಎಲ್ಲರ ಜವಾಬ್ದಾರಿ ಇರುತ್ತೆ. ಒಂದೊಂದು ಒಂದೊಂದು ರಂಗದಲ್ಲೂ ಅವಕಾಶ ಕೊಡ್ತಾ ಹೋಗ್ಬೇಕು. ಇವಾಗ ನಾಟಕ ಮಾಡ್ತೀವಿ, ಸಿನಿಮಾದಲ್ಲೂ ಕೂಡ ಒಳ್ಳೆ ರೀತಿನೂ ತೋರಿಸ್ಬೋದು ನಮ್ಮನ್ನ, ಅದಕ್ಕೆ ಬಳಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಅದರಲ್ಲೂ ಕೂಡ ನನಗೆ ಒಂದು ದೊಡ್ಡ ಆಸೆ ದರ್ಶನ್ ಅವ್ರ ಜೊತೆ ಮಾಡ್ಬೇಕು ಅಂತ. ಹೌದು, ಹೇಗೆ ಅಂದ್ರೆ ಅದು ವಿಲ್ಲನ್ ರೋಲೇ ಮಾಡ್ಬೇಕು ಅವ್ರ ಜೊತೆ, ನನಗೆ ಬಹುದೊಡ್ಡ ಆಸೆ. ಅದೇನು ಗೊತ್ತಿಲ್ಲ ನನ್ಗೆ, ಅವ್ರ ಜೊತೆ ಮಾತಾಡ್ಬೇಕು, ಅವ್ರ ಜೊತೆ ಮಾಡಿದ್ರೆ ಬರೀ ವಿಲ್ಲನ್ ರೋಲೇ ಮಾಡ್ಬೇಕು, ನಾನು ಅವ್ರ ಜೊತೆ ಮಾಡ್ಬೇಕು ಅನ್ನೋ ಬಹುದೊಡ್ಡ ಒಂದು ಆಸೆ ನನಗೆ. ದರ್ಶನ್ ಸರ್ ಈ ಪ್ರೋಗ್ರಾಮ್ ನ ಕೇಳ್ತಾ ಇದ್ರೆ, ದರ್ಶನ್ ಸರ್ ನೋಡಿ ಚಾಂದನಿ ಅವರಿಗೆ ನಿಮ್ಮ ಜೊತೆ ವಿಲನ್ ಕ್ಯಾರೆಕ್ಟರ್ ಅಲ್ಲಿ ಮಾಡುವಂತಹ ಒಂದು ಅವಕಾಶ ಇದ್ರೆ ಖಂಡಿತವಾಗ್ಲೂ ಅವಕಾಶ ಕೊಡಿ, ಓಕೆನಾ? ಎಸ್, ಓಕೆ. ನೀವು ಹೇಳ್ತಾ ಇದ್ರಿ ಈ ಸಿನಿಮಾ ನಂಟು ಮುಂದುವರಿಬೇಕು ಈ ಸಿನಿಮಾ ನಂಟು ಇದರಲ್ಲಿ ಅನ್ನುವಂತಹ ಒಂದು ಆಸೆ ನಿರೀಕ್ಷೆಗಳು ಅಥವಾ ನಿಮ್ಮ ಕನಸುಗಳು ಏನು ಸಿನಿಮಾ ಕ್ಷೇತ್ರದಲ್ಲಿ? ಇಲ್ಲ, ನಾನು ಒಂದು ಬೇರೆ ಬೇರೆ ರೀತಿಯಾದಂತ ಅವಕಾಶಗಳು ಸಿಗಬೇಕು ನಮ್ಮಲ್ಲಿ. ತುಂಬಾ ಕಲೆ ಇರುವಂತ ವ್ಯಕ್ತಿಗಳು ತುಂಬಾ ಜನ ಇದ್ದಾರೆ. ಒಂದು ಎಕ್ಸಾಂಪಲ್ ಮಾಡಕ್ಕೆ ಇಷ್ಟಪಡ್ತೀನಿ. ಕುಟುಂಬದಿಂದ ಬರಬೇಕು ಅನ್ನುವಂಥ, ಇದೇ ಬೇರೆ ಎಲ್ಲಿ, ನಿಮ್ಮಿಂದನೂ ಅಲ್ಲ, ಸರ್ಕಾರದಿಂದನೂ ಅಲ್ಲ. ಅಪ್ಪ ಅಮ್ಮ ಯಾವಾಗ ಒಪ್ಕೋತಾರೋ ಅವಾಗ ನಾವ್ಯಾಕೆ ಮನೆ ಬಿಟ್ಟು ಬರ್ತೀವಿ?
ನಾವ್ ಯಾಕೆ ಭಿಕ್ಷಾಟನೆಗೆ ಹೋಗ್ತೀವಿ, ನಾವ್ ಯಾಕೆ ಲೈಂಗಿಕ ವೃತ್ತಿಗೆ ಹೋಗ್ತೀವಿ. ಅಪ್ಪ ಅಮ್ಮ ಒಪ್ಕೊಂಡು ಮಗು ಈಗಿದೆ ಅಂದ್ರೆ ಹೌದು ಇರ್ಲಿ, ಸಮಸ್ಯೆ ಏನು, ನನ್ನ ಮಗುಗೆ ಒಳ್ಳೆ ಭವಿಷ್ಯವನ್ನ ರೂಪಿಸ್ಕೊಡ್ಬೇಕು ಅಂತ ಆ ಎನ್ವೈರನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಿ ಕೊಟ್ರೆ ಮಗು ಮನಸ್ಸಿನಲ್ಲಿ ಎಜುಕೇಶನ್ ಬಗ್ಗೆ ಕಾಳಜಿ ಹೋಗುತ್ತೆ, ಗಮನ ಹೋಗುತ್ತೆ, ಈ ಬೇರೆದೆಲ್ಲ ಸೈಡ್ಗಿಡ್ತಾರೆ. ಅವ್ರು ಒಂದು ಉನ್ನತ ಸ್ಥಾನಕ್ಕೆ ಹೋಗಿ ಅಲ್ಲೇ ಕೂಡ ಸೆಕ್ಸ್ಚೇಂಜ್ ಆಪರೇಷನ್ ಮಾಡ್ಕೊಳ್ಳಿ, ಮನೆಯಲ್ಲಿ ಅಪ್ಪ ಅಮ್ಮ ನೋಡ್ಕೊಳ್ಳಿ, ಒಂದು ಮಗ ಆಗಿದ್ದ ಮಗಳಾಗಿರ್ತಾಳೆ, ಆ ಎನ್ವೈರನ್ಮೆಂಟ್ ಅಲ್ಲೇ ಇರಲಿ. ಅವರು ಮುಂದೊಂದಿನ ಒಂದು ಜಿಲ್ಲಾಧಿಕಾರಿನೋ, ಒಂದು ಪೊಲೀಸ್ ಅಧಿಕಾರಿನೋ, ಒಂದು ಪ್ರೊಫೆಸರೋ, ಒಂದು ಟೀಚರು ಆದಾಗ ಜನಗಳು ಅವರ ಡಿಸಿಗ್ನೇಷನ್ಗೆ ಬೆಲೆ ಕೊಡ್ತಾರೆ, ಅವರ ಐಡೆಂಟಿಟಿಗೆ ಅಲ್ಲ. ಈ ಬದಲಾವಣೆ ಬರಬೇಕು ಅಂತಂದ್ರೆ ಮೊದಲು ಕುಟುಂಬದವರು ಅಕ್ಸೆಪ್ಟ್ ಮಾಡಬೇಕು, ಒಪ್ಕೋಬೇಕು. ಅದೇ ದೊಡ್ಡ ಪ್ರಾಬ್ಲಮ್. ಕುಟುಂಬದವರು ಇದನ್ನ ಒಪ್ಕೊಂಡ್ರೆ ಸಮಸ್ಯೆ ಏನು ಇಲ್ಲ, ನಾವೆಲ್ಲರೂ ಮನೇಲಿ ಇರ್ತೀವಿ. ಸಮಾಜಕ್ಕೆ ಒಬ್ಬ ಮಾದರಿಯಾದಂತಹ, ಒಬ್ಬ ಒಳ್ಳೆಯ ಘನತೆ ಗೌರವ ಇರುವಂತ ವ್ಯಕ್ತಿಯಾಗಿ ನಾವು ಬದುಕ್ತೀವಿ. ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.